ಸರ್ ಅಭಿಮಾನ ಅಂದರೆ ಆ್ಯಕ್ಚುಲಿ ನಾನು ಯಾವ ಹೀರೋನೂ ಅಷ್ಟು ಇಷ್ಟ ಬಿಡೋಲ್ಲ, ಏನಿದ್ರು ಮೂವಿನಲ್ಲಿ ಅಷ್ಟೇ ಇಷ್ಟೇ. ಯಾವುದೇ ಆಗಲಿ ಯಾರೇ ಆಗಲಿ ಒಂದು ಹೀರೋ ಆದರೆ ಬರೀ ಏನು ಆ್ಯಕ್ಟಿಂಗು ಒಂದು ಇದ್ರಷ್ಟೇ. ಬಟ್ ಇವ್ರದ್ದು ಅಭಿಮಾನ ಬಂದ್ಬಿಟ್ಟು ಹೆಂಗೆ ಬಂತು ಅಂದರೆ ಒಬ್ರದ್ದು ಹೆಲ್ಪು ಮತ್ತು ಇನ್ನೊಂದು ಅದು ನೋಡಿ ಆ ಥರ ನಾವು ಮಾಡಬೇಕು. ನನ್ನ ಕೈಲಾದಷ್ಟು ಸಣ್ಣದಾಗಲೂ ಸರಿ, ಇವಾಗ ಎಕ್ಸಾಂಪಲ್ ಇವಾಗ ಎಲ್ಲ ಒಂದು ಜಾಗದಲ್ಲಿ ಒಂದು ರೂಪಾಯಿ 2 ರೂಪಾಯಿ ಕೊಡೋದು ಸಹಜ. ಬಟ್ ಇವಾಗ ನಾನು ಏನು ಮಾಡ್ಕೊಂಡಿದ್ದೆ ಅಂದರೆ ಯಾರೇ ಒಬ್ರಿಗು ಹೆಲ್ಪ ಬಂದರೆ ಒಂದು 10-20 ನನ್ನ ಕೈಲಾದಷ್ಟು, ಅದೇ ನಾನು ದೇವ್ರು ಚೆನ್ನಾಗಿಟ್ರೆ ಮಾಡೋಣ ಅಂತ ಅದೊಂದು ಅಭಿಮಾನ ಇಟ್ಕೊಂಡು ಬಂದೆ. ನಾನು ಇದುವರೆಗೂ ಯಾವ ಹೀರೋ ಅಂದ್ರೂ ಇಷ್ಟ ಇಲ್ಲ ನನಗೆ, ಇವರೊಬ್ಬರೇ. ಅದಕ್ಕೋಸ್ಕರ ಬಂದು ನೋಡಿಕೊಂಡು ಅವರು ಒಂದು ಆಶೀರ್ವಾದ ತೊಗೊಂಡು ಬಂದೆ. ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ. ಆ್ಯಕ್ಚುಲಿ ನಂದು ಬಸವೇಶ್ವರದಲ್ಲಿ ಆಡಿಸಿದೆ. ಆ್ಯಕ್ಚುಲಿ ಅವರು ನಾನು ಇವಾಗ ಅವ್ರು ಸತ್ತಮೇಲೆ ಅವರು ಹೆಂಗಾಗ್ತಿದೆ ಅಂದರೆ ಒಂಥರ ಫೀಲ್ ಆಗ್ತಾಯಿದೆ, ಏನು ಎಮೋಷ್ನಲ್ ತಡಿಯೋಕ್ಕಾಗ್ತಾಯಿಲ್ಲ. ಇಲ್ಲೇ ಎಲ್ಲೋ ಇದ್ದಾರೆ, ಯಾಕೆಂದರೆ ನಾನು ಇವಾಗ ಆರ್ಟಿಸ್ಟು. ಡೈಲಿ ಅವ್ರದ್ದು ಪುನೀತ್ ಸರ್ದು ಫೋಟೋ ಹಾಕ್ತೀನಿ ಕಾರ್ಗೆ, ಬ್ಯಾಕ್ ಸೈಡ್ ಫೋಟೋ, ಮೊಬೈಲ್ದಾಗಲಿ ಮತ್ತು ಕೀಪಂಚು ಏನೇ ಆಗಲಿ ಮಾಡ್ತೀನಿ. ಅವ್ರು ಮಾಡ್ತಾ ಮಾಡ್ತಾ ಏನೋ ಒಂಥರ ಖುಷಿ ಆಗುತ್ತೆ ನನಗೆ, ಹೊಸ ಹೊಸ ಡಿಸೈನ್ಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿದೆ. ಪುನೀತ್ ನಂಗೆ ತುಂಬ ಇಷ್ಟ ಸರ್. ಪುನೀತ್ ಪುನೀತ್ ಸರ್ ನಂಗೆ ತುಂಬ ಇಷ್ಟ. ತಿರ್ಗ ಮತ್ತೆ ಹುಟ್ಟಿಬಾ ಹೇಳ್ಬಾರ್ದು ರಾಜ್ಕುಮಾರ್ ಅದ್ಯಾವುದು ಡ್ಯಾನ್ಸ್ ಯಾವ್ದು ಇಷ್ಟ ನಿಂಗೆ? ಡ್ಯಾನ್ಸು ಅದು ಇನ್ನೊಂದು ರಾಜ್ಕುಮಾರ್ ಸರ್ ಗೊಂಬೆ ಏರುತ್ತದ ಸರು ಹಾಡು ಹಾಡು ಸಾಂಗ್ ಗೊಂಬೆ ಏಳುತ್ತೈತೆ ಗೊಂಬೆ ಹೇಳ್ತೈತೆ ಮತ್ತೆ ಹೇಳುತ್ತೈತೆ ಮತ್ತೆ ಹೇಳ್ತಿದ್ದೆ ನೀನೇ ರಾಜಕುಮಾರ ನೀನೇ ರಾಜಕುಮಾರ ಜಾಸ್ತಿ ಯಾವಾಗ ನಮ್ಮ ಬಾಸ್ ಅಂತ ಇರ್ತಾನೆ. ನಾನು ಅವ್ರು ತೀರೋಗೋದು 4 ತಿಂಗಳು ಅಂತ ಅವ್ರ ಜೊತೆ ಫೋಟೋ ತಗೊಂಡೆ. ಅವ್ರ ಮನೆ ಹತ್ರನೇ ಒಬ್ಬರೇ ಇದ್ದರು, ಸೆಕ್ಯೂರಿಟಿನವ್ರು ಇದ್ದರು. ನಂಗೆ ಇವಾಗ ಅವರು ಹೋಗೋರೆ ಅಂತ ಇಲ್ಲ, ನಮ್ಮ ಹತ್ರ ಅವರೇ ಅಂದರೆ ಖುಷಿ ಒಂಥರ ಏನು ಮಾಡೋಕ್ಕಾಗಲ್ಲ. ದೇವರು ಅಂಥವ್ರನ್ನೆಲ್ಲ ಬೇಗ ಇದು ಮಾಡ್ಕೊತಾನೆ.